ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಸಚಿವರ ಸಭೆಯಲ್ಲಿ ಭಾಗವಹಿಸಿದರು ಜಪಾನ್ನ ರಕ್ಷಣಾ ಸಚಿವ ಯಸು ಕಝು ಹಮೊಡಾ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಮಸಾ ಮಸಾಹಯಾಶಿ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ರಾಜನಾಥ್ ಸಿಂಗ್ ಕಳೆದ ಕೆಲವು ವರ್ಷಗಳಿಂದ ಭಾರತ ಜಪಾನ್ ಸಂಬಂಧ ಗಮನಾರ್ಹ ಪ್ರಗತಿ ಸಾಧಿಸಿದೆ ಉಭಯ ರಾಷ್ಟಗಳು ಐತಿಹಾಸಿಕ ಸಾಂಸ್ಕೃತಿಕ ನಾಗರಿಕ ಬಾಂಧವ್ಯ ಹೊಂದಿವೆ ಏಷ್ಯಾದ ಪ್ರಜಾತಂತ್ರ ರಾಷ್ಟವಾಗಿ ಎರಡೂ ದೇಶಗಳು ವಿಶೇಷ ಕಾರ್ಯಾತ್ಮಕ ಜಾಗತಿಕ ಸಹಭಾಗಿತ್ವ ಹೊಂದಿವೆ ಎಂದು ಹೇಳಿದರು India stands in solidarity with the people of Japan as they recover from this loss. References, there has been significant progress in our bilateral relations in recent times. Both countries have had a long history of cultural and civilizational ties. As two thriving democracies in Asia, we are pursuing a special strategic and global partnership. ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಜವಾಬ್ದಾರಿಯುತ ಅಂತಾರಾಷ್ಟೀಯ ಸಮುದಾಯದ ಭಾಗವಾಗಿ ಭಾರತ ಮಾನವೀಯ ನೆರವು ನೀಡುವಲ್ಲಿ ಮುಂದಿದೆ ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಔಷಧ ಲಸಿಕೆ ಆಹಾರ ಧಾನ್ಯ ಇತರ ನೆರವು ನೀಡಿದೆ ಎಂದು ಹೇಳಿದರು ಭಾರತ ಜಪಾನ್ ಸಹಭಾಗಿತ್ವ ಪ್ರಜಾಸತ್ತಾತ್ಮಕ ಮತ್ತು ಪರಸ್ಪರ ಗೌರವದ ತಳಹದಿಯನ್ನು ಆಧರಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ಸೌಹಾರ್ದ ಕಾರ್ಯತಂತ್ರದ ಸಂಬಂಧ ಇನ್ನಷ್ಟು ಸದೃಢಗೊಂಡಿದೆ ರಕ್ಷಣೆ ಮತ್ತು ಸುರಕ್ಷತೆಗೆ ಸಂಬಂಧಿಸಿದ ಸಹಕಾರ ಬಾಂಧವ್ಯ ವೃದ್ಧಿಗೆ ಭಾರತ ಬದ್ಧವಾಗಿದೆ ಎಂದು ಹೇಳಿದರು